Hi friends, welcome back to Nagvini Rajappa YouTube channel. Traffic cop, police station plus cyber crime. ಏನಂತ ನೀವು ಬಂದಿದ್ದೀನಿ ಅಂದ್ರೆ ನಾನು ಆನ್ಲೈನ್ ಬಿಸ್ನೆಸ್ ಮಾಡ್ತಿದ್ದೆ ಕೋವಿಡ್ ಟೈಮಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತು ಇನ್ನೂ ಅದು ಕಂಟಿನ್ಯೂ ಆಗ್ತಿದೆ ಬಟ್ ಒನ್ ಆಫ್ ಪಂಜಾಬ್ ವೆಂಡರ್ ಏನ್ ಮಾಡಿದಾನೆ ನನಗೆ ಚೀಟ್ ಮಾಡಿದ ಅಮೌಂಟ್ ತಗೊಂಡು ಅವನು ಇವಾಗ ಯೂಟ್ಯೂಬ್ ಅಲ್ಲಿ ಹಾಕ್ಬೋದು ನನ್ನ ಫೇಸ್ಬುಕ್ ಅಲ್ಲಿ ಎಲ್ಲ ಹಾಕ್ಬೋದು ಫ್ರಾಡ್ ಫೇಕ್ ಅಂತ ಹೇಳ್ತಾ ಇದ್ದಾನೆ ಏನಕ್ಕೆ ಆ ರೀತಿ ಪೋಸ್ಟ್ ಮಾಡ್ತಿದ್ದಾನೆ ಅಂದ್ರೆ ಅವ್ನು ನನಗೆ ಚೀಟ್ ಮಾಡ್ದ ಸೊ ಹಾಗಾಗಿ ನಾನು ಕಂಪ್ಲೇಂಟ್ ಮಾಡಿದ್ದೆ ಆಲ್ರೆಡಿ ಸೊ ಅದು ಇವಾಗ ಏನಾಗಿದೆ ಅವ್ನು 6-7 months ಆಯ್ತು ಅವ್ನು ಇವಾಗ ರೀಫಂಡ್ ಮಾಡ್ದ ನನಗೆ ಈ 6-7 months ನನಗೆ ಎಷ್ಟು ಕಾಟ ಕೊಟ್ಟಿದ್ದಾನೋ ಅದಕ್ಕೋಸ್ಕರ ನಾನು ಇಲ್ಲಿ ಬನ್ನಿ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಟ್ರೈ ಮಾಡ್ದೆ ಆನ್ಲೈನ್ ಅಲ್ಲಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಮೇಲ್ಸ್ ಕಳ್ಸ್ದೆ ಎಲ್ಲ ಮಾಡ್ದೆ ಏನೇನೋ ಮಾಡ್ದೆ ಫೈನಲಿ ಇವತ್ತು ಬಂದಿದ್ದೀನಿ ಕಂಪ್ಲೇಂಟ್ ತಗೊಳ್ಳಿಕ್ಕೆ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಏನೆಲ್ಲ ತೋರಿಸ್ತೀನಿ ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾನು ಇವಾಗ ಪೊಲೀಸ್ ಸ್ಟೇಷನಲ್ಲಿ ಇದ್ದೀನಿ ಇಲ್ಲಿ ಅದು ಆ್ಯಕ್ಚುಲಿ ನಾನು ಸೈಬರ್ ಕ್ರೈಮ್ ಮಾಡಿದ್ದೆ ಒಂದು ವೆಂಡರ್ ಮೇಲೆ ಸೊ ಅದು ಇವಾಗ ರೀಫಂಡ್ ಆಗಿದೆ ಅಮೌಂಟು ಸೊ ಸೈಬರ್ ಕ್ರೈಮ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು ನಾನು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ನಂತರ ಯಾರೂ ಮೋಸ ಆಗಬೇಡಿ ನಮ್ಮ 112ಗೆ ಕಾಲ್ ಮಾಡಿದರೆ ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ ಹೆಲ್ಪ್ ಮಾಡ್ತಾರೆ ಶಿವಾಜಿನಗರ್ ಬೆಂಗಳೂರು ಈಸ್ಟ್ ಝೋನ್ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಇದು ಇಲ್ಲಿ ಪೊಲೀಸ್ ಸ್ಟೇಷನ್ನು ಟ್ರಾಫಿಕ್ ಪೊಲೀಸು ಮತ್ತು ಸೈಬರ್ ಕ್ರೈಮ್ ಎಲ್ಲ ಈ ಬಿಲ್ಡಿಂಗಲ್ಲೇ ಇರೋದು ಸೊ ನನಗೆ ಆ್ಯಕ್ಚುಲಿ ಪಂಜಾಬಿಂದ ಒಬ್ಬ ವೆಂಡರು ಚೀಟ್ ಮಾಡಿದ ಸ್ವಲ್ಪ ದಿನ ಚೆನ್ನಾಗೇ ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡಿ ಪ್ರಾಡಕ್ಟ್ಸ್ನೆಲ್ಲ ಕಳಿಸ್ಕೊಟ್ಟ ಇನ್ ಬಿಟ್ವೀನು ತುಂಬಾ ನಾಟಕ ಮಾಡ್ದ ಸೊ ಕಸ್ಟಮರ್ಗೆ ಪ್ರಾಡಕ್ಟು ಕಳಿಸಲಿಲ್ಲ ನನಗೆ ರೀಫಂಡು ಮಾಡಿಲ್ಲ ಅವನಂದೆ ಅಟ್ಲೀಸ್ಟ್ ರೀಫಂಡ್ ಮಾಡೋ ಇಲ್ಲ ಪ್ರಾಡಕ್ಟ್ ಕಳಿಸಿ ನೀನು ಏನು ಬೇಕಾದರೂ ಮಾಡ್ಕೊ ಅಂತ ಅವಾಜ್ ಅಂದ ಹಾಗಂತ ನಾನು ತೋರಿಸ್ತೀನಿ ರೋ ನಿಮಗೆ ಏನು ಮಾಡ್ತೀನಿ ಅಂತೇಳಿ ಅಂದಾಗ ನಾನು ಇಲ್ಲಿ ಬಂದು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟೆ ಸೊ ಅದ್ರದ್ದು ಚಾಟ್ ಹಿಸ್ಟ್ರಿ ಆಗ್ಬೋದು ಇಮೇಲ್ ಕಮ್ಯುನಿಕೇಷನ್ಸ್ ಆಗಿರ್ಬೋದು ಎಲ್ಲನೂ ಲಾಸ್ಟಲ್ಲಿ ನಾನು ಹಾಕಿದ್ದೀನಿ ಸ್ಕ್ರೀನ್ ರೆಕಾರ್ಡಿಂಗು ಸ್ಕ್ರೀನ್ಶಾಟ್ಸು ಅದನ್ನೆಲ್ಲ ನೋಡಿ ಇವಾಗ ನಾವು ಸೈಬರ್ ಕ್ರೈಮ್ಗೆ ಹೋಗೋಣ ವುಮೆನ್ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಲ್ಲಿ ಹೇಗಿರುತ್ತೆ ಅಂತೇಳಿ ತೋರಿಸ್ತೀನಿ ಇದು ಸ್ಟೇರ್ ಕೇಸು ಸ್ಟೆಪ್ಸು ಪೊಲೀಸ್ ಸ್ಟೇಷನ್ ಸೈಬರ್ ಕ್ರೈಮ್ಗೆ ಹೋಗೋ ದಾರಿ ಇದು ಇದರಲ್ಲೇ ಪೊಲೀಸ್ ಸ್ಟೇಷನು ಟ್ರಾಫಿಕ್ ಸೆಂಟರು ಸೈಬರ್ ಇರೋದ್ರಿಂದ ಇದು ಸೆಕೆಂಡ್ ಫ್ಲೋರಲ್ಲಿ ಇರೋದು ಇದು ಸೈಬರ್ ಕ್ರೈಮ್ ಇವಾಗ ವೆಂಡರ್ ಬಂದುಬಿಟ್ಟು ಕಂಪ್ಲೇಂಟ್ ವಾಪಸ್ ತಗೋ ಅಂತೇಳಿ ನನ್ನ ಹಿಂದೆ ಬಿದ್ದಿದ್ದಾನೆ ನಾನು ಅವನ ಹಿಂದೆ ಎಷ್ಟು ಸತಿ ಅವನ್ನ ಕೇಳ್ತಾನೆ ಇದೆ ಕಳಿಸು ರೀಫಂಡ್ ಮಾಡು ಇಲ್ಲ ಪ್ರಾಡಕ್ಟ್ ಕಳಿಸು ಅಂತೇಳಿ ಈಗ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಳ್ಳಿಕ್ಕೆ ನನಗೆ ಅವನು ಟಾರ್ಚರ್ ಕೊಡ್ತಾನೆ ಇದ್ದಾನೆ ಕಂಪ್ಲೇಂಟ್ ವಾಪಸ್ ತಗೋ ಅಂತೇಳಿ ರೀಫಂಡ್ ಮಾಡಿದ್ದಾಗಿದ್ಮೇಲೆ ನಿನಗೇನಾದರೂ ನನ್ನ ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂದರೆ ಈ ವಿಡಿಯೋನ ನೋಡೋ ನೀನು ಯಾಕಂದರೆ ನನ್ನ ಯೂಟ್ಯೂಬ್ ಆಗಿರ್ಬೋದು ನನ್ನ ಫೇಸ್ಬುಕ್ಕಲ್ಲೆಲ್ಲ ಕಮೆಂಟ್ಸ್ ಹಾಕಿದ್ದೀವಿ ಅಲ್ವಾ ನಿನಗೆ ನನ್ನ ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂದರೆ ಯಾರ ಹತ್ರದ್ದು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋ ಸೈಬರ್ ಕ್ರೈಮ್ಗೆ ಹೋಗೋದಕ್ಕೆ ದಾರಿ ಅಂತೇಳಿ ಕನ್ನಡದಲ್ಲಿ ಬರ್ದಿದ್ದಾರೆ ಇಲ್ಲಿ ಬೋರ್ಡ್ ಆರೋ ಮಾರ್ಕ್ ಹಾಕಿದ್ದಾರೆ ಸೈಬರ್ ಕ್ರೈಮ್ ಅವರ ರಿಸೆಪ್ಷನ್ ಇದು ಎಂಟ್ರೆನ್ಸ್ ಇದು ಇದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಒಳಗಡೆ ನೋಡಿ ಅದು ಪ್ರೊಟೆಕ್ಷನ್ ಅನ್ನೋ ಒಂದು ಸಿಂಬಲ್ ಎಲ್ಲ ಹಾಕಿದ್ದಾರೆ ವಾಲಲ್ಲಿ ಸ್ಟೇಷನ್ ಒಳಗಡೆ ಎಲ್ಲ ಈ ಥರ ಒಂದು ಸಿಂಬಲ್ಸ್ ಎಲ್ಲ ಹಾಕಿದ್ದಾರೆ ಇದು ಪೊಲೀಸ್ ಸ್ಟೇಷನ್ ಸೈಬರ್ ಕೆಫೆ ಒಳಗಡೆ ಇರೋ ಅಂತ ಇದು ಮೊಬೈಲ್ ಸೆಕ್ಯೂರಿಟಿ ಡೇಟಾ ಟೀಫ್ ಅಂತೆಲ್ಲ ಒಂದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಇದು ಸೈಬರ್ ಕ್ರೈಮ್ ಅವರ ಆಫರ್ಸ್ ಇದು ಒಳಗಡೆ ಸೈಬರ್ ಕ್ರೈಮ್ ಏನಾದರೂ ನಿಮ್ಗೆ ಯಾರಾದರೂ ಏನಾದರೂ ಪ್ರಾಬ್ಲಮ್ ಮಾಡಿದರೆ ನೋಡಿ ಇದನ್ನು ಈ ನಂಬರ್ಗೆ ಡಯಲ್ ಮಾಡಿ ಆಮೇಲೆ ಈ ರೀತಿ ನಾವು ಟೈಪ್ ಮಾಡಿ ಅವ್ರ ಲೆಟ್ರ್ ಬರೆದು ಕೊಡಬೇಕಾಗುತ್ತೆ ಅವ್ರಿಗೆ ಸೈಬರ್ ಕ್ರೈಮಿಂದ ನಾವು ವೆಂಡರ್ಗೆ ಫೋನ್ ಮಾಡಿದ್ರೆ ಬಟ್ ಅವ್ನು ತೆಗೀಲಿಲ್ಲ ನೋಡಿ ನೋಡಿ ವೆಂಡರ್ಗೆ ನಾನು ಇಮೇಲ್ ಕಳಿಸಿದ್ದೀನಿ ಮತ್ತು ಪೊಲೀಸ್ ಸ್ಟೇಷನ್ ಅವ್ರು ಕಳಿಸಿದ್ದೀನಿ ಅವ್ರ ವೆಂಡರ್ ಓಡ ಬ್ಯಾಂಕ್ಗೂ ಇಮೇಲ್ ಕಳಿಸಿದ್ದೀನಿ ಬಟ್ ಅವನ ಅಕೌಂಟ್ ಫ್ರೀಸ್ ಆಗಿತ್ತು ಸೊ ಹಾಗಾಗಿ ಈ ರೀತಿ ಯಾರೇ ಒಬ್ಬರು ಮೋಸ ಹೋಗಿದ್ದರೆ ಸೈಬರ್ ಕ್ರೈಮ್ ಕಾಲ್ ಮಾಡಿ ಅವರು ಹೆಲ್ಪ್ ಮಾಡ್ತಾರೆ ನಿಮಗೆ ನೋ ಪ್ರಾಬ್ಲಮ್ ಆಮೇಲೆ ಅವನು ಎಷ್ಟು ವೆರೈಟಿ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ನಂಬರ್ಸಿಂದ ಎಲ್ಲ ನನಗೆ ಕಾಲ್ ಮಾಡಿ ಚಾಟ್ ಮಾಡಿ ಹಿಂಸೆ ಕೊಡ್ತಿದ್ದ ಅವನು ಆಮೇಲೆ ಈ ಪಾಸ್ವರ್ಡ್ ಓ ಟಿ ಪಿಸ್ ಎಲ್ಲ ಬರುತ್ತೆ ಅಲ್ವಾ ಆ ರೀತಿ ಯಾವುದ್ಯಾವುದೋ ವೆಬ್ಸೈಟಿಂದ ಎಲ್ಲ ನನಗೆ ಇರಿಟೇಟ್ ಮಾಡ್ತಾನೆ ಇದ್ದ ಓ ಟಿ ಪಿಸು
ಬರ್ತಾನೆ ಇತ್ತು ನಾನ್ ಸ್ಟಾಪ್ ಆಗಿ ಓ ಟಿ ಪಿಸ್ ಈ ಥರ ಎಲ್ಲ ಟಾರ್ಚರ್ ಕೊಟ್ಟ. ಆ್ಯಕ್ಚುಲಿ ನನ್ನ ಕಸ್ಟಮರ್ಗೆ ಒಂದು ಪ್ರಾಡಕ್ಟ್ ಕೊಡಲಿಲ್ಲ, ಆವಾಗ ನನಗೆ ಕಸ್ಟಮರ್ ಎಷ್ಟು ಟಾರ್ಚರ್ ಕೊಡ್ತಾ ಇತ್ತು. ಆವಾಗ ಅವನ್ನ ಕೇಳಿದರೆ ನಾನು ಹಂಗೆ ಹಿಂಗೆ ಅಂತೆಲ್ಲ ಏನೇನೋ ರೀಸನ್ಸ್ ಕೊಡ್ತಿದ್ದ. ಫೈನಲಿ ಅವನು ಪ್ರಾಡಕ್ಟು ಕಳಿಸಿಲ್ಲ, ಸೊ ಅಮೌಂಟ್ ರೀಫಂಡ್ ಮಾಡಿಲ್ಲ. ಯಾವಾಗ ನಾನು ಸೈಬರ್ ಕ್ರೈಮ್ಗೆ ಹೋಗಿ ಆ್ಯಕ್ಷನ್ ತೊಗೊಂಡು ಆವಾಗ ನನಗೆ ರೀಫಂಡ್ ಬಂತು. ಆವಾಗ ಸೊ ಆ್ಯಕ್ಚುಲಿ ಕೋವಿಡ್ ಸಿಚುಯೇಷನ್ಸು ಸರ್ಟನ್ ಟೈಮಿಂದ ಅವನ ಅಕೌಂಟ್ ಇನ್ನೂ ರಿಲೀಸ್ ಆಗಿರಲಿಲ್ಲ. ಆಮೇಲೆ ನಾನು ಕಂಪ್ಲೇಂಟ್ ರಿಸೀವ್ ಮಾಡೋಕ್ಕೆ ಎಷ್ಟೊಂದು ಮೇಲ್ಸು ಏನೇನೋ ಪ್ರಯತ್ನ ಪಟ್ಟೆ, ಬಟ್ ಸ್ಟಿಲ್ ಅದು ಅವನಿಗೆ ಇದು ಫ್ರೀಸ್ ಆಗಲೇ ಇಲ್ಲ ಅಕೌಂಟು. ಸೊ ಇವತ್ತಿನ ದಿನ ನಾನು ನೇರವಾಗಿ ಪೊಲೀಸ್ ಸ್ಟೇಷನ್ ಸೈಬರ್ ಕ್ರೈಮಿಗೆ ಬಂದು ಕಂಪ್ಲೇಂಟ್ ವಾಪಸ್ ತೊಗೊಳ್ತಾ ಇದ್ದೀನಿ. ಅವ್ನು ನೋಡಿ ಎಷ್ಟು ಸತಿ ನನಗೆ ಬೇರೆ ಬೇರೆ ನಂಬರ್ಸಿಂದ ಕಾಲ್ಸು ಮಾಡಿದ್ದಾನೆ. ನಾನು ಯಾರಿಗೂ ಫೇಕು ಮಾಡೋದಿಲ್ಲ, ನಾನು ಯಾರಿಗೂ ಫ್ರಾಡು ಮಾಡಲ್ಲ. ಇನ್ನು ನನ್ನ ಕೈಯಿಂದನೇ ನನಗೆ ಲಾಸ್ ಆದರೂ ಸಹ ನನಗೆ ಕಸ್ಟಮರ್ ಬೇಕು ಅನ್ನೋದಕ್ಕೆ, ಯಾಕಂದರೆ ಒಬ್ಬರಿಂದ ಒಬ್ಬರಿಂದ ರೆಫ್ರೆನ್ಸಸ್ ಆಗ್ಬೋದು, ಎಷ್ಟೊಂದೆಲ್ಲ ನನ್ನ ಕಾಂಟ್ಯಾಕ್ಟ್ಸ್ ಬರುತ್ತೆ. ಸೊ ಹಾಗಾಗಿ ನನಗೆ ಲಾಸ್ ಆದರೂ ಪರವಾಗಿಲ್ಲ ಅಂತೇಳಿ ಎಷ್ಟೋ ಕಸ್ಟಮರ್ಸ್ಗೆ ನಾನು ಲಾಸ್ ಮಾಡ್ಕೊಂಡು ಕೊಟ್ಟಿರೋ ಪ್ರಾಡಕ್ಟ್ಸ್ ಇದೆ, ಕೆಲವೊಂದು ಕಸ್ಟಮರ್ಸ್ಗೆ ನಾನು ಫ್ರೀಯಾಗಿ ಕೊಟ್ಟಿರೋದು ಉಂಟು. ಸೊ ಆ ಥರ ಇರಬೇಕಾದಾಗ ನೀನೇನು ನೀನು ನನಗೆ ಫೇಕು ಫ್ರಾಡು ಅನ್ನೋದು, ನಾನು ಆ ಥರ ಒಂದು ನಿನ್ನ ಥರ ಒಂದು ಚೀಪ್ ಮೆಂಟ್ಯಾಲಿಟಿ ಕ್ಯಾರೆಕ್ಟರ್ ನನ್ನ ಮೈಂಡು ಅಲ್ಲ. ನೀನು ಎಷ್ಟೇ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲೇ ಹಾಕಿರ್ಬೋದು, ಆಯಿತಾ, ನಾನು ಡಿಲೀಟ್ ಮಾಡೋಕ್ಕೂ ಹೋಗಲ್ಲ. ಅದನ್ನೂ ನಾನು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಇಲ್ಲಿ.